ಮಧ್ಯ ಇರುವಂತ ದೇವಸ್ಥಾನ. ಯಾವುದೇ ಬಾಗಿಲುಗಳಿಲ್ಲ, ಯಾವುದೇ ಗೋಡೆ ಇಲ್ಲ. ನೀವು ಯಾವ ಸಮಯಕ್ಕೆ ಬೇಕಾದ್ರೂ ಹೋದ್ರೆ ದೇವ್ರ ದರ್ಶನ ಸಿಗ್ತದೆ. ಮಾಡಿದ್ರಲ್ಲ, ಅದೆಂತ ಒಂದು ಇದು ಚಮತ್ಕಾರ ಅಲ್ಲ. ದೇವರೇ ಮಾಡಿದ್ದು, ಮನುಷ್ಯರಿಂದ ಹಿಂಗೆಲ್ಲ ಮಾಡೋದು. ಮಹಾಗಣಪತಿ ದೇವರ ತಂದೆ ತಾಯಿಯ ಮತ್ತೆ ಪಾರ್ವತಿ ದೇವಿ. ನಮಸ್ಕಾರ, ಹೋಗೋಣ ಕೊಣನಕಲ್ ದೇವಸ್ಥಾನಕ್ಕೆ. ಕೊಣನಕಲ್ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಸೀಟ್ ಬೆಲ್ಟ್ ಹಾಕುವ. ನನ್ನೊಂದಿಗೆ ಇದ್ದಾಳೆ, ನನ್ನ ಮಗಳಿದ್ದಾಳೆ ನೋಡಿ, ಇಲ್ಲಿ ಮುಂದೆ ಕೂತಿದ್ದಾಳೆ ಧೃತಿ, ಹಿಂದುಗಡೆ ನನ್ನ ಹೆಂಡತಿ ಮತ್ತೆ ಅಮ್ಮ. ನಾಲ್ಕು ಜನ ಹೋಗ್ತಿದ್ದೆ ದೇವಸ್ಥಾನ. ಇಂದು ಸಂಕಷ್ಟಹರ ಚತುರ್ಥಿ ದಿನ. ಗೊತ್ತಿಲ್ಲಾಯ್ತು, ನಾವು ಪ್ಲ್ಯಾನ್ ಮಾಡಿ ಸಂಜೆ ಹೋಗು ಅಂತ ಹೇಳಿದ್ದೆವು. ಅಷ್ಟು ನೋಡುವಾಗ ಇವತ್ತು ಸಂಕಷ್ಟಹರ ಚತುರ್ಥಿ ದಿನ. ಒಂದು ಒಂದು ಯೋಗ ಅದೆಲ್ಲ, ಒಳ್ಳೆ ದಿನ ಹೋಗುವಂಥ ಯೋಗ. ಮೆದ್ಗಲ್ ಕಟ್ಟೆಯ ಸಮೀಪ ಇರುವಂತ ಒಂದು ದೇವಸ್ಥಾನ ನೋಡೋಣ, ಬನ್ನಿ ಹೋಗೋಣ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಬಂದಿದ್ದೇನೆ ಕುಂದಾಪುರ ತಾಲೂಕಿನ ಬಿದ್ಕಲ್ ಕಟ್ಟೆ ಬಳಿ ಇರುವಂಥ ಹಾರ್ದಳ್ಳಿ ಮತ್ತು ಮಂಡಳ್ಳಿಯ ಸಮೀಪ ಇರುವಂಥ ಒಂದು ದೇವಸ್ಥಾನ, ಮಹಾಗಣಪತಿ ದೇವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಒಂದು ಅಪರೂಪದ ದೇವಾಲಯ, ಪ್ರಕೃತಿ ಮಧ್ಯೆ ಇರುವಂಥ ದೇವಾಲಯ. ಯಾವುದೇ ಬಾಗಿಲುಗಳಿಲ್ಲ, ಯಾವುದೇ ಗೋಡೆಗಳಿಲ್ಲ ದೇವಾಲಯಕ್ಕೆ. ಎಲ್ಲ ಸಮಯದಲ್ಲೂ ಕೂಡ ದೇವರ ದರ್ಶನವನ್ನು ಮಾಡ್ಬೋದು. ದೇವರ ಮುಂದೆ ಒಂದು ಕೊಳ ಇದೆ, ಚಿಲ್ಲಿ ಇದುವರೆಗೆ ಕೊಳದಲ್ಲಿ ನೀರು ಬತ್ತಿ ಹೋದಂತಿಲ್ಲ, ಕೊಳದಲ್ಲಿ ಸದಾ ನೀರಿರ್ತದೆ. ದರ್ಶನ ಯಾವಾಗ ಬೇಕಾದ್ರೂ ಬಂದು ಮಾಡ್ಬೋದು. ಬನ್ನಿ ಹೋಗೋಣ, ದೇವರ ದರ್ಶನವನ್ನು ಮಾಡೋಣ, ದೇವಾಲಯದ ಬಗ್ಗೆ ಸ್ವಲ್ಪ ತಿಳಿಯೋಣ. ವೀಕ್ಷಕರೇ, ಒಂದು ಹಳ್ಳಿಯ ವಾತಾವರಣ, ಒಂದು ಪ್ರಕೃತಿಯ ಮಧ್ಯೆ ಇರುವಂಥ ಒಂದು ದೇವಸ್ಥಾನ ನೋಡಿ, ಎಷ್ಟು ಪ್ರಶಾಂತವಾಗಿದೆ ಇಲ್ಲಿನ ಪರಿಸರ. ವೀಕ್ಷಕರಿಗೆ ನೋಡಿ, ಇದು ಮೇಲೆ ಹತ್ತಲಿಕ್ಕಿರುವಂಥ ಮೆಟ್ಟಿಲುಗಳು. ಒಂದು 37-40 ಸ್ಟೆಪ್ ಇದೆ, ಆ ಸ್ಟೆಪ್ಪನ್ನು ಏರಿಕೊಂಡು ಮೇಲೆ ಹೋಗಬೇಕು. ಆನಂತರ ಕಲ್ಲಿನಲ್ಲಿ ಸ್ವಲ್ಪ ದಾರಿ ಮಾಡಿದ್ದಾರೆ, ಕಲ್ಲಲ್ಲಿ ಹೋಗುವಂಥ ದಾರಿ. ಅದು ಯಾವುದೇ ಸ್ಟೆಪ್ಪುಗಳಿಲ್ಲ, ದೇವಾಲಯದ ಪರಿಸರಕ್ಕೆ ಹೋಗುವಂಥ ದಾರಿ. ಇದು ದೇವಾಲಯ, ದೇವಾಲಯದ ಒಳಗೆ ದೇವರ ಮೂರ್ತಿ ಸಮೀಪಕ್ಕೆ ಹೋಗುವಂಥ ದಾರಿ ಕಲ್ಲಲ್ಲಿ ಮಾಡಿದ್ದಾರೆ, ಸ್ವಲ್ಪ ಕೆತ್ತಿ ನೋಡಿ. ಇದೆಲ್ಲ ಕಲ್ಲು ನೋಡಿ, ಎಷ್ಟು ಸುಂದರವಾದಂಥ ಕಲ್ಲು, ದೊಡ್ಡ ಬೃಹತ್ ಆಕಾರದ ಕಲ್ಲುಗಳು. ಹೋಗೋಣ, ಸ್ಟೆಪ್ಪನ್ನು ಏರಿಕೊಂಡು ಹೋಗೋಣ, ಬನ್ನಿ ಹೋಗೋಣ. ಮೊದಲು ಸ್ಟೆಪ್ ಇರಲಿಲ್ಲ, ನಾನು ಭಾಳಷ್ಟು ವರ್ಷಗಳ ಹಿಂದೆ ಬಂದಿದ್ದೆ, ಆಗ ಸ್ಟೆಪ್ ಏನಿರಲಿಲ್ಲ, ಸಣ್ಣ ಸ್ಟೆಪ್ ಇತ್ತು, ಕಲ್ಲಲ್ಲೇ ಮಾಡಿದ ಸ್ಟೆಪ್ ಎಲ್ಲ ಇತ್ತು, ಸಣ್ಣ ಮಟ್ಟಿಗಿತ್ತು. ದೇವಸ್ಥಾನದ ಮೆಟ್ಟಿಲು ಕೊಡುಗೆ ಶ್ರೀಮತಿ ಗಿರಿಜಮ್ಮ, ನಾಗಪ್ಪ ಶೆಟ್ಟಿ ಮತ್ತು ಮಕ್ಕಳು ಮೇಲ್ ಹಾರದಳ್ಳಿ. ಅದೇ ರೀತಿ ಮೆಟ್ಟಿಲು ಮೇಲ್ಛಾವಣಿ ಕೊಡುಗೆ ದೇವಸ್ಥಾನದ ಅರ್ಚಕ ಬಂದವರು ಕೊಳನಕಲ್. ಸ್ಟೆಪ್ ನೋಡಿ, ಏರ್ಕೊಂಡು ಹೋಗೋಣ. ಕುಂದಾಪುರ ತಾಲೂಕಿನ ಬಿಜ್ಗಲ್ ಕಟ್ಟೆಯ ಹಾರದಳ್ಳಿ ಮಂಡಳ್ಳಿ ಸಮೀಪ ಇರುವ ದೇವಾಲಯ ಕೊಣಲ್ಕಲ್ ಮಹಾಗಣಪತಿ ದೇವಸ್ಥಾನ. ಉಡುಪಿಯಿಂದ 30 ಕಿಲೋಮೀಟರ್ ಮತ್ತು ಕುಂದಾಪುರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಬಂಡೆಯ ಮೇಲೆ ಮಂಡೆಯೂರಿ ಕುಳಿತಿರುವ ಗಣಪನ ದರ್ಶನ ಮಾಡಬೇಕಾದರೆ ನೀವು 40 ಮೆಟ್ಟಿಲು ಏರಿ ಹೋಗಬೇಕು. ಬಂಡೆಯ ಮೇಲಿರುವ ಕೊಳ ಬಹಳ ಸುಂದರವಾಗಿದೆ, ನೀರು ಬಹಳ ಸ್ವಚ್ಛವಾಗಿದೆ. ಗಣಪತಿ ದೇವರ ಪೂಜೆಗೆ ಮಾತ್ರ ಕೊಳದ ನೀರು ಉಪಯೋಗಿಸ್ತಾರೆ.
ಬಾರಕೂರ ಅರಸರ ಕಾಲದಲ್ಲಿ ಪ್ರಕಟಗೊಂಡ ಗಣಪ ಅಂತ ಹೇಳುತ್ತಾರೆ. ದೇವಸ್ಥಾನದ ಮುಂದೆ ಸಣ್ಣ ಸ್ವಲ್ಪ ಜಾಗ ಇದೆ, ಅಲ್ಲಿ ಸ್ವಲ್ಪ ಅಡ್ಡಾಡ್ಬೋದು. ಅದರ ಸುತ್ತಮುತ್ತ ಕಲ್ಲು, ಕಲ್ಲುಗಳ ಮಧ್ಯೆ ಇರುವಂಥ ದೇವರು. ಅಂದರೆ ಕಲ್ಲಿನಲ್ಲೇ ಕೆರೆಯನ್ನು ಮಾಡಿದ್ದಾರೆ ನೋಡಿ. ಆ ಕಲ್ಲಲ್ಲಿ ನೀರು ಹೇಗೆ ಇರ್ತದೆ ಅನ್ನೋದು ಭಾಳ ಆಶ್ಚರ್ಯ. ಅಂದರೆ ನೀರು ಆರೋದಿಲ್ಲ ಅದು. ಎಷ್ಟೇ ಬೇಸಿಗೆಗಾಲ ಆದರೂ ಮಳೆ ಬರದೆ, ಅಂದರೆ ಏಪ್ರಿಲ್ ಮೇ ಜೂನಲ್ಲಿ ಕೂಡ ಮಳೆ ಬರೆದಿರೂ ಕೂಡ ಇಲ್ಲಿ ನೀರಿರ್ತದೆ. ಕೆಳಗಡೆ ಮನೆಯಲ್ಲಿರುವ ನೀರೆಲ್ಲ, ನೀರಿನ ಬಾವಿಯಲ್ಲಿರೋ ನೀರು ಆರಿ ಹೋದರೂ ಕೂಡ ಇಲ್ಲಿನ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ದೇವರಿಗೆ ಬೇಕಾದ ನೀರು ಖಂಡಿತವಾಗಿ ಸಿಗ್ತದೆ. ಅದೇ ರೀತಿ ಅಭಿಷೇಕ ಮಾಡಿದ ನೀರು ಕೂಡ ಇದೇ ಕೊಳಕ್ಕೆ ಬರ್ತದೆ. ಮತ್ತೊಂದೆಡೆ ಬಾರಕೂರಿನ ಅರಸರು ಕೆರೆಯ ನಿರ್ಮಾಣ ಮಾಡಲು ಅಗೆದಾಗ ಗಣಪತಿ ದೇವರ ಮೂರ್ತಿ ಸಿಗುತ್ತದೆ. ಹೀಗೆ ಆ ಮೂರ್ತಿಯನ್ನು ತೆಗೆಯುವಾಗ ಮೂರ್ತಿಯಿಂದ ತುಂಡಾದ ಕಿರೀಟದ ತುಂಡು ಹಾರಿ ಹೋಗಿ ಬಂಡೆಯ ಮೇಲೆ ಬೀಳುತ್ತದೆ. ಆ ನಂತರ ಅದು ಮಂಡಿಯೂರಿ ಕುಳಿತ ಗಣಪತಿಯ ರೂಪ ತಾಳುತ್ತದೆ ಅಂತ ಬಲ್ಲವರು ಹೇಳುತ್ತಾರೆ. ಕೆರೆಯಿಂದ ಹಾರಿ ಉದ್ಭವಗೊಂಡ ಗಣಪ ಆದ್ದರಿಂದ ಆ ಊರಿಗೆ ಹಾರ್ದಳ್ಳಿ ಎನ್ನುವ ಹೆಸರು. ಅದೇ ರೀತಿ ಮಂಡಿಯೂರಿ ಕುಳಿತ ಗಣಪನ ಮೂರ್ತಿ ಇರುವುದರಿಂದ ಮಂಡಳ್ಳಿ ಎನ್ನುವ ಹೆಸರು ಆ ಊರಿಗೆ ಬಂತು ಅನ್ನುತ್ತಾರೆ. ಕಡು ಬೇಸಿಗೆಯಲ್ಲಿ ಅಕ್ಕಪಕ್ಕದ ಬಾವಿ ಕೆರೆಗಳು ಬತ್ತಿ ಹೋದರೂ ಕೂಡ ಈ ಕೊಳದ ನೀರು ಬತ್ತಿ ಹೋಗುವುದಿಲ್ಲ. ಸಂಕ್ರಮಣ ಸಂಕಷ್ಟಿಯಂದು ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೀತದೆ. ಸೋಣೆ ಆರತಿ, ಕೊಟ್ಟೆ ಕಡುಬು ಸೇವೆ, ರಂಗಪೂಜೆ ಸೇವೆಗಳೇ ಇಲ್ಲಿ ನಡೆಯುವ ವಿಶೇಷ ಪೂಜೆಗಳು. ಬಹಳ ಕಾರಣಿಕದ ಗಣಪತಿ. ಯಾವುದಾದರೂ ವಸ್ತು ಅಥವಾ ಧನ ಕರುಗಳು ಕಳೆದು ಹೋದಾಗ ದೇವರಲ್ಲಿ ಹೇಳಿ ಪ್ರಾರ್ಥನೆ ಸಲ್ಲಿಸಿದರೆ ಅವು ದೊರೆಯುತ್ತದೆ ಎನ್ನುವುದು ಸ್ಥಳೀಯರ ನಂಬಿಕೆ. ಕೊಳನ್ಕಲ್ ಶ್ರೀ ಗಣಪತಿ ದೇವರ ದೇವಾಲಯಕ್ಕೆ ಯಾವುದೇ ಕಿಟಕಿ ಬಾಗಿಲುಗಳಿಲ್ಲ. ಪ್ರಕೃತಿಯ ಮಧ್ಯೆ ಮಂಡಿಯೂರಿ ಕುಳಿತು ರಾತ್ರಿ ಹಗಲೆನ್ನದೆ ಭಕ್ತರಿಗೆ ದರ್ಶನ ನೀಡುವ ವಿಶೇಷ ಗಣಪತಿ ದೇವರಿರುವ ದೇವಾಲಯ ಕೊಳನ್ಕಲ್ ದೇವಾಲಯ. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಕೊಳನ್ಕಲ್ ಗಣಪತಿ ದೇವರ ದರ್ಶನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ವೀಕ್ಷಕರೇ, ಬಂಡೆಯ ಮೇಲೆ ಮಂಡಿಯೂರಿ ಕುಳಿತಂಥ ಗಣಪ, ಅಪರೂಪದ ಗಣಪ, ಬಹಳ ಕಾರಣಿಕದ ದೇವರು. ಯಾವುದೇ ವಸ್ತು ಕಳೆದು ಹೋದಾಗ ಇಲ್ಲಿ ಬಂದು ಪ್ರಾರ್ಥನೆ ಇಟ್ಟಾಗ ಆ ವಸ್ತು ದೊರಕಿದ ನಿದರ್ಶನ ಇದೆ. ಒಮ್ಮೆ ತಾವೆಲ್ಲರೂ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ನಾವು ಕೇಳಿಕೊಳ್ತೇವೆ. ಬಹಳ ಸುಂದರವಾದಂಥ ದೇವಸ್ಥಾನ, ಪ್ರಕೃತಿಯ ಮಧ್ಯೆ ಇರುವಂಥ ದೇವಸ್ಥಾನ, ಪ್ರಶಾಂತ ವಾತಾವರಣ ನೋಡಿ. ನಾನು ಬೆಟ್ಟದ ಮೇಲೆ ಇದ್ದೀನಿ, ಎಷ್ಟು ಸುಂದರವಾದಂಥ ವಾತಾವರಣ ನೋಡಿ ನೋಡಿ ನೋಡಿ, ಸುತ್ತಲ್ಲಿ ನೋಡಿ, ಬೆಟ್ಟದ ಮೇಲೆ ದೇವಸ್ಥಾನ ಅಲ್ಲಿದೆ ನೋಡಿ, ದೇವಸ್ಥಾನ ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ ದೇವಸ್ಥಾನ, ಅದು ದೇವಸ್ಥಾನ ಅಲ್ಲಿದೆ, ಕೆಳಗಡೆ ಇದೆ ನೋಡಿ. ಸುಂದರವಾದಂಥ ಪರಿಸರ, ಹಲವಾರು ಬಂಡೆಗಳಿದೆ, ಅದು ಒಂದು ಬಂಡೆ ಅಂತಲ್ಲ, ಇಲ್ಲಿ ಸುತ್ತಮುತ್ತ ಫುಲ್ ಎಲ್ಲ ಬಂಡೆ ಇರೋದು ಜಾಸ್ತಿ ನೋಡಿ. ಬರಬೇಕಾದ್ರೆ ನೀವು ಉಡುಪಿಯಿಂದ ಬರುವರಾಗಿದ್ದರೆ ಬ್ರಹ್ಮಾವರಕ್ಕೆ ಬಂದು ಬ್ರಹ್ಮಾವರದಿಂದ ಬಾರಕೂರು, ಬಾರಕೂರಿಂದ ಸಾಹೇಬ್ರಕಟ್ಟೆ, ಆಮೇಲೆ ಬಿಜಿಗಲ್ಕಟ್ಟೆಗೆ ತಲುಪೋದು ಬೇಡ. ಗಾವಳಿ ದಾಟಿದ ನಂತರ ಸ್ವಲ್ಪ ದೂರದಲ್ಲೇ ನಿಮಗೆ ಒಂದು ರೈಟಿಗೆ ಒಂದು ಟರ್ನ್ ಸಿಗ್ತದೆ, ರೈಟಿಗೆ ಒಂದು ದಾರಿ ಇದೆ, ಆರ್ಚ್ ಇದೆ. ಆರ್ಚಿನ ಒಳಗಿಂದ ನೀವು ಬಂದರೆ ಒಂದು ಕಿಲೋಮೀಟ್ರ್ ಒಳಗೆ ನೀವು ದೇವಸ್ಥಾನಕ್ಕೆ ತಲುಪ್ತೀರಿ. ಹೆಚ್ಚು ಕಡಿಮೆ ಉಡುಪಿಯಿಂದ ನೋಡಿ, ಉಡುಪಿಯಿಂದ 18 ಕಿಲೋಮೀಟ್ರ್ ಬಾರಕೂರಿಗೆ, 17-18 ಕಿಲೋಮೀಟ್ರ್ ಬಾರಕೂರಿದೆ. ಬಾರಕೂರಿಂದ ಒಂದು 11 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, 11-12 ಕಿಲೋಮೀಟ್ರ್ ಟೋಟಲಾಗಿ ಒಂದು 30-35 ಕಿಲೋಮೀಟ್ರ್ ರೀ, 30-33 ಕಿಲೋಮೀಟ್ರಲ್ಲಿ ನೀವು ದೇವಸ್ಥಾನಕ್ಕೆ ತಲುಪ್ತೀರಿ. ಉಡುಪಿಯಿಂದ ಬರುವರಾಗಿದ್ದರೆ ಕುಂದಾಪುರದಿಂದ ಬರುವರಾಗಿದ್ದರೆ 20-21 ಕಿಲೋಮೀಟ್ರ್ ಇದೆ, 20-21 ಕಿಲೋಮೀಟ್ರಲ್ಲಿ ಬರ್ಬೋದು. ಅಂದರೆ ನೀವು ಇಲ್ಲಿಂದ ಬರ್ಬೋದು, ಹುಣಸಿಮಕ್ಕಿ ಮೇಲಿಂದ ಬರ್ಬೋದು. ಅಂದರೆ ಕೋಟೇಶ್ವರದಿಂದ ಟರ್ನ್ ಆಗಿ, ಕುಂದಾಪುರದಿಂದ ಕೋಟೇಶ್ವರದಿಂದ ಲೆಫ್ಟಿಗೆ ಟರ್ನ್ ಆಗಿ ಕೋಟೇಶ್ವರದಿಂದ ಅಲ್ಲಿಂದ ನೀವು ಹುಣಸಿನಮಕ್ಕಿ ದಾರಿಯಾಗಿ ಬಂದರೆ ಅಲ್ಲಿ ಬಿಜಗಲ್ಕಟ್ಟೆ ಬರ್ತದೆ. ಬಿಜಗಲ್ಕಟ್ಟೆಯಿಂದ ಅಲ್ಲೇ ಬಿಜಗಲ್ಕಟ್ಟೆಯಲ್ಲೇ ಇರೋದು, 1 ಕಿಲೋಮೀಟ್ರ್ ದೂರ ಬಿಜಗಲ್ಕಟ್ಟೆಯಿಂದ. ಎಲ್ಲರೂ ದೇವಸ್ಥಾನಕ್ಕೆ ಬನ್ನಿ, ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಎಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಬಹಳ ಇತಿಹಾಸ ಇರುವಂಥ ದೇವರು. ರಾಜರ ಕಾಲದಲ್ಲಿ ಅಂದರೆ
ಮೂಡಿದಂಥ ದೇವರು, ಮೂಡಿದ ಗಣಪತಿ ಅಂದರೆ ಯಾರೇ ಅದು ಕೆತ್ತನೆ ಮಾಡಿದಂಥ ವಿಗ್ರಹವಲ್ಲ, ಮೂಡಿ ಬಂದಂಥ ಗಣಪತಿ, ಬಹಳ ಕಾರಣಿಕದ ದೇವರು ಕೊಳ್ಳನ್ಕಲ್ ಮಹಾಗಣಪ ದೇವರು. ಸುಂದರ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಸ್ಟೆಪ್ ಎಲ್ಲ ಮಾಡಿ ಚೆನ್ನಾಗಿಟ್ಟಿದ್ದಾರೆ ನೋಡಿ ದೇವಸ್ಥಾನ. ದೇವಾಲಯದ ನೀರು ಯಾರು ಮುಟ್ಲಿಕ್ಕಿಲ್ಲ, ನಾವು ಕೂಡ ಅದರ ಸ್ಪರ್ಶ ಕೂಡ ಮಾಡಿಲ್ಲ ನೋಡಿ. ಸುಂದರವಾದಂಥ ದೇವಸ್ಥಾನ ನೋಡಿ. ಅಮ್ಮ ಹೆಂಗ ಅನ್ಸುತ್ತೆ, ಹಿಂಗಿದೆ ಖುಷಿ ಆಯ್ತಾ? ಭಾರಿ ಖುಷಿ ಆಯ್ತು ಅಲ್ಲ, ಖುಷಿ ಆಯ್ತು, ಭಾರಿ ಖುಷಿ ಗಣಪತಿ ದೇವರು. ಅದು ಅಲ್ಲದೆ ಹೀಗೆಲ್ಲ ಮಾಡಿ ಇದೆಲ್ಲ ಮಾಡಿದ್ರಲ್ಲ, ಅದು ಎಂತ ಒಂದು ಇದು ಚಮತ್ಕಾರ ಅಲ್ಲ. ದೇವರು ಮಾಡಿದ್ದು, ದೇವರೇ ಮಾಡಿದ್ದು, ಮನುಷ್ಯರಿಂದ ಹಿಂಗೆಲ್ಲ ಮಾಡೋದು ಮಹಾಗಣಪತಿ ಅನುಗ್ರಹ. ಹೌದು, ಎಲ್ಲರಿಗಿರ್ಲಿ, ಎಲ್ಲವರಿಗೂ ಇರ್ಲಿ, ಸರ್ವಜನ ಸುಖಿನ ಭವಂತು. ಆಗ್ಲಿ, ಎಲ್ಲರಿಗೂ ಇರ್ಲಿ. ಥ್ಯಾಂಕ್ ಯು ವೀಕ್ಷಕರೇ. ಇಂದು ನಾವು ಬಂದಿದ್ದು ಕೊಳ್ಳನ್ಕಲ್ ಮಹಾಗಣಪತಿ ದೇವಸ್ಥಾನ, ಅಂದರೆ ಬಿಜಗಲ್ಕಟ್ಟೆ ಸಮೀಪ ಇರುವಂಥ ಒಂದು ಸುಂದರ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದಿದ್ದೆವು. ನನ್ನ ತಾಯಿ ಇಲ್ಲಿದ್ದಾರೆ, ಮಗಳು ಇದ್ದಾಳೆ ಇಲ್ಲಿ, ಮಗಳಿದ್ದಾಳೆ ನೋಡಿ, ಮಗಳು ಬಂದಿದ್ದಾಳೆ, ಮಗಳಿದ್ದಾಳೆ ಇಲ್ಲಿ. ಹೌದು, ಹೆಂಡತಿಯೂ ಇದ್ದಾಳೆ ಇಲ್ಲಿದ್ದಾಳೆ ನೋಡಿ, ಇಗಳು ಇಲ್ಲಿ ಎಲ್ಲ. ನಾವು ನಾಲ್ಕು ಜನ ಬಂದಿದ್ದು, ನಾನು ಸಂಸಾರ ಸಮೇತವಾಗಿ ಬಂದಿದ್ದೇವೆ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿದ್ದೇವೆ. ನಿಜವಾಗಿ ನಾವು ಏನು ನೋಡಿದ್ದೇವೆ ಅದನ್ನು ನಿಮಗೆ ತೋರಿಸ್ತಿದ್ದೇವೆ. ಗಣಪತಿ ದೇವರ ದರ್ಶನ ಮಾಡಿ ನಮಗೆಲ್ಲರಿಗೂ ಬಹಳ ಸಂತಸವಾಯಿತು. ಅದೇ ರೀತಿ ಇಲ್ಲಿನ ವಾತಾವರಣ ಬಹಳ ಪ್ರಶಾಂತ ವಾತಾವರಣ. ಈ ವಾತಾವರಣವನ್ನು, ಈ ಪರಿಸರವನ್ನು ಬಿಟ್ಟು ಹೋಗಲು ಮನಸ್ಸಾಗದೆ, ಮನಸ್ಸಿಲ್ಲದ ಮನಸ್ಸಿನಿಂದ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ವೀಕ್ಷಕರೇ, ನಾವು ಇಂದು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಕೊಳ್ಳನ್ಕಲ್ ಮಹಾಗಣಪತಿ ದೇವಸ್ಥಾನ ಅಂದರೆ ಈ ಬಿಜಗಲ್ಕಟ್ಟೆಯ ಸಮೀಪ ಇರುವಂಥ ಒಂದು ದೇವಸ್ಥಾನ. ಅಂದರೆ ಆರ್ದಳ್ಳಿ ಮಂಡಳ್ಳಿ ಎನ್ನುವಂಥ ಎರಡು ಊರಿನ ಸಮೀಪ ಇರುವಂಥ ದೇವಸ್ಥಾನ ಕೊಳ್ಳನ್ಕಲ್ ದೇವಸ್ಥಾನ. ವಿಶೇಷತೆ ನಿಮ್ಗೆ ಗೊತ್ತಾಯ್ತು ಏನು ಅಂತ, ಬಂಡೆಯ ಮೇಲೆ ಒಂದು ಕೊಳ, ಕೊಳದ ಎದುರುಗಡೆ ಒಂದು ಗಣಪತಿ ದೇವರು, ಬಹಳ ವಿಶೇಷತೆ ಇದೆ. ಯಾಕಂದರೆ ಆ ನೀರು ಯಾವುದೇ ಬೇಸಿಗೆಗಾಲದಲ್ಲಿ ಕೂಡ, ಎಷ್ಟೇ ತಿಂಗಳು ಮಳೆ ಬರೋದ್ರೂ ಕೂಡ, ಜೂನಲ್ಲಿ ಮಳೆ ಬಂದರೂ ಜುಲೈಯಲ್ಲಿ ಮಳೆ ಬಂದರೂ ಕೂಡ ಈ ನೀರು ಆರುವುದಿಲ್ಲ, ಬತ್ತಿ ಹೋಗುವುದಿಲ್ಲ ಈ ನೀರು. ಅದೊಂದು ವಿಶೇಷತೆ, ಅದೊಂದು ದೇವರ ಮಹಿಮೆ ಅಂತಲೇ ಹೇಳಬೇಕು. ಅದೇ ರೀತಿ ಅಭಿಷೇಕ ಮಾಡಿದ ನೀರು ಅದೇ ಕೊಳಕ್ಕೆ ಬಂದು ಬಿಡ್ತೇವೆ, ಮತ್ತೆ ಪುನಃ ಅಭಿಷೇಕವನ್ನು ಮಾಡ್ತಾರೆ. ಯಾರೂ ಅದೇ ಆ ನೀರನ್ನು ಮುಟ್ಟುವಂತಿಲ್ಲ, ಯಾರು ಅಂದರೆ ಯಾವುದೇ ಭಕ್ತಾಭಿಮಾನಿಗಳು ಹೋದವರು ಆ ನೀರನ್ನು ತೆಗೆದು ತಲೆಗೆ ಹಾಕುವುದು ಅಂಥದ್ದೆಲ್ಲ ಮಾಡಲಿಕ್ಕಿಲ್ಲ. ಅಷ್ಟು ಶುಚಿತ್ವವನ್ನು ಕಾಪಾಡಬೇಕಾಗ್ತದೆ. ಒಂದು ಉತ್ತಮವಾದ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರೆದುಕೊಂಡು ಹೋದೆ, ನಿಮಗೆಲ್ಲರಿಗೂ ಪರಿಚಯ ಮಾಡಿಸಿದೆ ದೇವಸ್ಥಾನದ ಬಗ್ಗೆ. ನೀವು ಒಮ್ಮೆ ಬನ್ನಿ, ಶ್ರೀದೇವರನ್ನು ಭೇಟಿ ಮಾಡಿ, ದೇವಾಲಯವನ್ನು ಭೇಟಿ ಮಾಡಿ, ಶ್ರೀದೇವರ ದರ್ಶನವನ್ನು ಮಾಡಿ ಎಂದು ನಾವು ಈ ಮೂಲಕ ಹೇಳಿಕೊಳ್ತೇವೆ. ಇದು ಬಿಜಗಲ್ಕಟ್ಟೆಯ ಸಮೀಪ ಇರುವಂಥ ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಾವು ಹೋಗಿ ಬಂದಿವಲ್ಲ ಮಹಾಗಣಪತಿ ದೇವಸ್ಥಾನ. ನನ್ನ ಮಗಳ ಹತ್ರ ನಾನು ಕೇಳ್ತೇನೆ, ಒಂದೆರಡು ಪ್ರಶ್ನೆ ಕೇಳ್ತೇನೆ ಅವಳಿಗೆ, ಎಷ್ಟು ಗೊತ್ತಿದೆ ನೋಡೋಣ ಅಲ್ವಾ. ಸಾಮಾನ್ಯವಾದ ಒಂದು ಪ್ರಶ್ನೆ ಕೇಳೋಣ ಅಲ್ವಾ. ರೆಡಿಯಾ? ರೆಡಿ. ಹಾ, ಈಗ ಗಣಪತಿ ದೇವಸ್ಥಾನಕ್ಕೆ ನಾವು ಹೋದ ಅಲ್ಲ, ಮಹಾಗಣಪತಿ ದೇವಸ್ಥಾನ ಮೊನ್ನೆ ಅಷ್ಟೇ ಚೌತಿ ಆಯ್ತು. ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಿ ನಾವೀಗ ಬಂದದ್ದು. ಮಹಾಗಣಪತಿ ದೇವರ ತಂದೆ ತಾಯಿ ಯಾರು ಹೇಳು? ಈಶ್ವರ ದೇವರು ಮತ್ತೆ ಪಾರ್ವತಿ ದೇವಿ. ಹಾಗೆ ಗಣಪತಿಗೆ ಒಬ್ಬ ಸಹೋದರ ಇದ್ದಾನೆ, ಯಾರು ಸಹೋದರನ ಹೆಸರೆಂತ? ಏನು? ಶಾಬಾಷ್, ಸಾಕು, ಇಷ್ಟೇ ಪ್ರಶ್ನೆ ಸಾಕು, ಹೆಚ್ಚು ಕೇಳುದು ಬೇಡ. ಹಾಗೆ ಹೌದು, ಮನೆಯವರೆಲ್ಲ ಜೊತೆಯಾಗಿ ದೇವಸ್ಥಾನಕ್ಕೆ ಹೋಗಿದ್ದೀವಿ ವೀಕ್ಷಕರೇ. ಈಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ತಾವೆಲ್ಲರೂ ಆ ದೇವಸ್ಥಾನಕ್ಕೆ ಭೇಟಿ ನೀಡಿ, ಒಂದು ಪ್ರಶಾಂತ ವಾತಾವರಣ ಅಲ್ಲಿ, ಪ್ರಕೃತಿ ಮಧ್ಯೆ ಇರುವಂಥ ದೇವಸ್ಥಾನ, ಯಾವುದೇ ಬಾಗಿಲುಗಳಿಲ್ಲ, ಯಾವುದೇ ಗೋಡೆ ಇಲ್ಲ, ನೀವು ಯಾವ ಸಮಯಕ್ಕೆ ಬೇಕಾದ್ರೂ ಹೋದ್ರೆ ದೇವ್ರ ದರ್ಶನ ಸಿಗ್ತದೆ ನಿಮ್ಗೆ. ಅಂತ ಒಂದು ದೇವಸ್ಥಾನ ಎಲ್ಲಿದೆ ಹೇಳಿ ನಿಜವಾಗಿ. ಹಾಗೆ ನಾವು ಹಳ್ಳಾಡಿಗೆ ಬಂದಿದ್ದೇವೆ, ಹಳ್ಳಾಡಿ ಇಲ್ದೇವೆ, ಈಗ ಹಳ್ಳಾಡಿ ದಾಟ್ತಿದ್ದೇವೆ. ಯಾಕಂದ್ರೆ ಅಮ್ಮ ಕೇಳಿದ್ರು ಎಲ್ಲಿಗೆ ಬಂತು, ಇದು ಯಾವ ಶ್ರೀರಾಮ ಮಂದಿರ ಅಂತ. ಇದು ಹಳ್ಳಾಡಿ ಶ್ರೀಯಾರದ ಮಧ್ಯೆ ಇರುವಂಥ ಶ್ರೀರಾಮ ಮಂದಿರ. ಹೋಗೋಣ. ಶ್ರೀದೇವರ ಅನುಗ್ರಹ ತಮಗೆಲ್ಲರಿಗಿರಲಿ. ಹಾಗೆ ಮುಂದಿನ ಒಂದು ಸುಂದರ ವಿಡಿಯೋಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ. ನೋಡ್ತೇರಿ ನಮ್ಮ ಚಾನಲ್ ರಾಜೇಶ್ ಅನ್ಬುಕ್ ಬಾರ್ಕರ್. ಎಲ್ಲರಿಗೂ ನಮಸ್ಕಾರ.